ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಯುನಿಕ್ ಸ್ಕೂಲ್ ನೀಡ್ಸ್, ಯುನಿಕ್ ಸ್ಕೂಲ್ ನೀಡ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲಾಕ್ ಬೋರ್ಡ್ ಗಳು, ನೋಟಿಸ್ ಬೋರ್ಡ್, ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು, ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ. ವರ್ಧಮಾನ್ ಐಕ್ಯು ಟಾಯ್ಸ್, ಓಕೆ ಪ್ಲೈ, ಪ್ರಗತಿ ಸಿಸ್ಟಮ್, ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು, ಸ್ಕೂಲ್ ಡೆಸ್ಕ್, ಪೋಡಿಯಂ, ಇಜಲ್ ಸ್ಟ್ಯಾಂಡ್, ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್, ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ. ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ. ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ ಗಳು ಲಭ್ಯ. ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್, ಎಂಬಿ ನಗರ್ ಮೇನ್ ರೋಡ್, ಕಲಬುರಗಿ. ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್. ಸೆಲ್ ನಂಬರ್ 9448577070. ನವದೆಹಲಿಯ ಎಐಸಿಟಿಇ ಇಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್, ಮೆಕ್ಯಾನಿಕಲ್, ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್, ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ, ಡಿಜಿಟಲ್ ಎಲೆಕ್ಟ್ರಾನಿಕ್, ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್, ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು: ನುರಿತ ಅನುಭವಿ ಸಿಬ್ಬಂದಿ, 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ, ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ, ಎಸಿ ಸಭಾಂಗಣ, ವೈಫೈ ಕನೆಕ್ಟಿವಿಟಿ, ಬಸ್ ಸೌಕರ್ಯ, ಕರಿಯರ್ ಗೈಡ್ಸ್ ಸೆಲ್, ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್. ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು. 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ, ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್. ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846, ಡೀನ್ 9243219188, ದೂರವಾಣಿ 08472273657. ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ. ಸರ್ಕಾರಿ ಯೋಜನೆಗಳ ಸದ್ಬಳಕೆಗಾಗಿ ನಡೆದ ಸಭೆ ಅಧ್ಯಕ್ಷತೆ ವಹಿಸಿದ ಸುವರ್ಣ ಮಲಾಜಿ.
ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಅಭೂತಪೂರ್ವ ಸಾಧನೆ 2015-16 ಸಾಲಿನ ಹಣಕಾಸು ವರ್ಷದಲ್ಲಿ 57.43 ಲಕ್ಷ ಆದಾಯ ಗಳಿಕೆ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಜೀವನ ಕೌಶಲ ತರಬೇತಿ ಶಿಬಿರ 18ರಿಂದ 25 ವರ್ಷದ ಯುವಕರಿಗಾಗಿ ಜುಲೈ 25ರಿಂದ 31ರವರೆಗೆ ಶಿಬಿರದ ಆಯೋಜನೆ ಸಂಶೋಧನಾ ವಿದ್ಯಾರ್ಥಿಗಳ ಲೇಖನಗಳ ಸಂಗ್ರಹ ಶೋಧಸಿರಿ ಕೃತಿ ಬಿಡುಗಡೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಸಮಾರಂಭದ ಆಯೋಜನೆ ಆತನೂರು ಮತಕ್ಷೇತ್ರದ ಭೈರಮಡಗಿ ಪದವೀಧರ ಅಂಗವಿಕಲನಿಗೆ ತ್ರಿಚಕ್ರ ವಾಹನ ವಿತರಣೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ 2015-16 ಸಾಲಿನ ಅನುದಾನದಲ್ಲಿ ವಾಹನದ ವಿತರಣೆ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮುಖ್ಯ ಇಂಜಿನಿಯರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯ ಜಿಲ್ಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೇದಾರಲಿಂಗ ಹಿರೇಮಠ ಆಗಸ್ಟ್ 20ರಂದು ನಡೆಯಲಿರುವ ದೇವರಾಜ ಅರಸು ಶತಜಯಂತಿ ಆಚರಣೆ ಆಚರಣೆ ಸಂದರ್ಭದಲ್ಲಿ ಎರಡನೇ ಸುತ್ತಿನ ಭೂ ಸುಧಾರಣೆ ಚಳುವಳಿ ಆರಂಭ ಎಂದ ಸಿರಿಮನಿ ನಾಗರಾಜ್ ಜುಲೈ 17ರಂದು ರಂಗ ನಿರ್ದೇಶಕ ಎಲ್ಪಿಕೆ ಅಲ್ಲಾಳವರಿಗಾಗಿ ಅಭಿನಂದನ ಸಮಾರಂಭ ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸಮಾರಂಭದ ಆಯೋಜನೆ ಈಗ ಸುದ್ದಿ ಸಮಯದ ವಿವರ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸರ್ಕಾರಿ ಯೋಜನೆಗಳ ಸದ್ಬಳಕೆಗಾಗಿ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ ಜರುಗಿತು ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ RLHP ವತಿಯಿಂದ ಸರ್ಕಾರಿ ಯೋಜನೆಗಳ ಸದ್ಬಳಕೆಗಾಗಿ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆಯು ದಿನಾಂಕ 14/7/2016 ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಮಾಲಾಜಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಗ್ರಾಮೀಣ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ವತಿಯಿಂದ ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಇದರ ಬಗ್ಗೆ ಸಾರ್ವಜನಿಕರ ಅಥವಾ ಸಮುದಾಯದ ಹಕ್ಕು ಹಾಗೂ ಸಂಬಂಧಪಟ್ಟಂತಹ ಇಲಾಖೆಗಳ ಒಂದು ಜವಾಬ್ದಾರಿ ಬಗ್ಗೆ ಹಾಗೂ ಇದರ ಜೊತೆಗೆ ಸರ್ಕಾರದ ಸಮುದಾಯ ಕಾರ್ಯಕ್ರಮಗಳ ಉದ್ದೇಶಗಳು ಅವುಗಳ ಒಂದು ಅನುಷ್ಠಾನದಲ್ಲಿ ಇರುವಂತಹ ತೊಡಕುಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ನೇರವಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳು ಅಂದರೆ ಎಸ್ಪೆಷಲಿ ತಳಮಟ್ಟದ ಜನಪ್ರತಿನಿಧಿಗಳು ಯಾವುದೇ ಕಾರ್ಯಕ್ರಮದ ಅನುಷ್ಠಾನದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನೇರವಾಗಿ ಸಂಬಂಧಪಟ್ಟಂಥ ಅನುಷ್ಠಾನ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡೋದ್ರ ಮೂಲಕ ಅಥವಾ ಅವರ ಎದುರುಗಡೆ ತಮ್ಮ ಸಮಸ್ಯೆಯನ್ನು ಹೇಳೋದ್ರ ಮೂಲಕ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ವೇದಿಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ಸಿರಸ್ಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕ ಶರಣಪ್ಪ ಕೋಬಾಳ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಹಾಗೂ ಬೆಳಗಾವಿಯ ಹಿರಿಯ ಸಮಾಜ ಸೇವಕ ದಿಲೀಪ್ ಕಾಮತ್ ರವರು ವಿಚಾರವನ್ನ ಮಂಡಿಸಿದರು ಈ ಸಭೆಯಲ್ಲಿ ಹಲವಾರು ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಆಕಾಶವಾಣಿ ಕೇಂದ್ರ 57.43 ಲಕ್ಷ ರೂಪಾಯಿ ಆದಾಯ ಗಳಿಕೆ ಮಾಡಿ ಅಭೂತಪೂರ್ವ ಸಾಧನೆ ಮಾಡಿದೆ ಕಲಬುರಗಿಯ ಸ್ಥಳೀಯ ಆಕಾಶವಾಣಿ ಕೇಂದ್ರವು ಆದಾಯ ಗಳಿಕೆಯಲ್ಲಿ ಕಳೆದ 2015-16 ಹಣಕಾಸು ವರ್ಷದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿ ಇಡೀ ದೇಶದ ಗಮನ ಸೆಳೆದಿದೆ ಎಂದು ಕೇಂದ್ರದ ವಾಣಿಜ್ಯ ಕಾರ್ಯಕ್ರಮ ಮುಖ್ಯಸ್ಥ ರಾಜೇಂದ್ರ ಕುಲಕರ್ಣಿ ತಿಳಿಸಿದ್ದಾರೆ ಕಲಬುರಗಿ ಆಕಾಶವಾಣಿ ಕೇಂದ್ರವು ಗುರಿ ಮೀರಿ 57.43 ಲಕ್ಷ ರೂಪಾಯಿ ಆದಾಯ ಗಳಿಸಿ ಅಪ್ರತಿಮ ಸಾಧನೆ ಮಾಡಿದೆ ಕೇಂದ್ರಕ್ಕೆ ಕಳೆದ ವರ್ಷ 25.75 ಲಕ್ಷ ರೂಪಾಯಿಗಳ ಗುರಿಯನ್ನು ನಿಗದಿಪಡಿಸಲಾಗಿತ್ತು ಈ ಕೇಂದ್ರದ ಆದಾಯ 2ರಷ್ಟು ಹೆಚ್ಚಾಗಿದ್ದು ದೇಶದ ಕೆಲವೇ ಕೆಲವು ಬೆರಳೆಣಿಕೆಯ ಕೇಂದ್ರಗಳ ಸಾಲಿಗೆ ಈ ಕೇಂದ್ರ ಸೇರಿದೆ ಎಂದು ಅವರು ಹೇಳಿದ್ದಾರೆ ಕಲಬುರಗಿ ಆಕಾಶವಾಣಿ ಕೇಂದ್ರಕ್ಕೆ 2015-16 ಸಾಲಿನೊಳಗೆ ಒಂದು ಟಾರ್ಗೆಟ್ ಅನ್ನು ಮೀರಿ ಕಮರ್ಷಿಯಲ್ ಟಾರ್ಗೆಟ್ ಅಂತಂದರೆ ವಾಣಿಜ್ಯ ಒಂದು ಗಳಿಕೆಯಲ್ಲಿ ಒಂದು ಟಾರ್ಗೆಟನ್ನು ಮೀರಿದ್ದಕ್ಕೆ ಜುಲೈ 4ನೇ ತಾರೀಕು ದೆಹಲಿಯೊಳಗೆ ಕರೆದು ಒಂದು ಅಭಿನಂದನಾ ಪತ್ರ
ಒಂದು ಸರ್ಟಿಫಿಕೇಟನ್ನು ಆಮೇಲೆ ಮೊಮೆಂಟೋನ ಸಹಿತ ಕೊಟ್ಟರು. ಈ ಒಂದು ಕಾರ್ಯಕ್ರಮ ನವದೆಹಲಿಯಲ್ಲಿ ಜುಲೈ 4ನೇ ತಾರೀಕು ನಡೀತು. ಆ ಒಂದು ಪ್ರಶಸ್ತಿಯನ್ನು ನನಗೆ ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ನೀಡಿದವರು ಪ್ರಸಾರ ಭಾರತೀಯ ಮೆಂಬರ್ ಪರ್ಸನ್ ಆಗಿರುವಂಥ ಪಾಂಡವರು. ಆಮೇಲೆ ಸ್ಟೇಜ್ ಮೇಲೆ ಈ ಸಂದರ್ಭದೊಳಗೆ ಆಕಾಶವಾಣಿಯ ಮಹಾನಿರ್ದೇಶಕರಾದಂಥ ಶೆಹರಿಯಾರ್ ಅವರು, ದೂರದರ್ಶನ ಕೇಂದ್ರದ ಮಹಾನಿರ್ದೇಶಕರಾಗಿರುವಂಥ ಅಪರ್ಣ ವೈಶ್ಯ ಅವರು ಉಪಸ್ಥಿತರಿದ್ದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಭಾರತೀಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಜವಾಹರ್ ಸರ್ಕಾರ್ ಅವರು ಸಹಿತ ಇದ್ದರು. ಈ ಒಂದು ಪ್ರಶಸ್ತಿ ನೀಡುವ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಒಂದು ಇವತ್ತಿನ ಕಾಂಪಿಟೇಷನಲ್ಲಿ ಸಾಕಷ್ಟು ಚಾನಲ್ಗಳಿವೆ, ಸಾಕಷ್ಟು FM ರೇಡಿಯೋಗಳಿದಾವೆ. ಈ ಇದರೊಳಗೆ ನಾವು ಪಬ್ಲಿಕ್ ಬ್ರಾಡ್ಕಾಸ್ಟ್ ಅಂದರೆ ಜನಪರವಾಗಿರುವಂಥ ಒಂದು ಕಾರ್ಯಕ್ರಮಗಳ ಜೊತೆಗೆ ವಾಣಿಜ್ಯ ಒಂದು ಸಂಗ್ರಹಣೆಯನ್ನು ಮಾಡಬೇಕು, ನಾವು ಕಮರ್ಷಿಯಲ್ ಟಾರ್ಗೆಟನ್ನು ಅಚೀವ್ ಮಾಡಬೇಕಾಗ್ತದೆ. ಅಂದರೆ ಎಲ್ಲರೂ ಗುರುತಿರೋಂಗೆ ಆಕಾಶವಾಣಿಯ ಮುಖ್ಯ ಒಂದು ಉದ್ದೇಶ ಅಂತಂದರೆ ಜನರಿಗೆ ಮಾಹಿತಿ ನೀಡಬೇಕು, ಮನೋರಂಜನೆಯನ್ನು ನೀಡಬೇಕು. ಅದರ ಜೊತೆಗೆ ಏನಂತಂದರೆ ಸರ್ಕಾರದ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಅವರ ಯೋಜನೆಗಳು, ಜನಪರವಾಗಿರುವಂಥ ಯೋಜನೆಗಳು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮಗಳ ನಡುವೆ ವಾಣಿಜ್ಯ ಪ್ರಸಾರ ಮಾಡಬೇಕು. ಆಮೇಲೆ ಕಾರ್ಯಕ್ರಮಗಳಲ್ಲಿ ಪ್ರಾಯೋಜಿತ ಕಾರ್ಯಕ್ರಮಗಳನ್ನು ತಂದು ನಾವು ಈ ದುಡ್ಡನ್ನು ಗಳಿಸುವಂಥ ಒಂದು ದೊಡ್ಡ ಒಂದು ಮಹತ್ತರವಾದಂಥ ಒಂದು ಜವಾಬ್ದಾರಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಮೇಲೆ ಇರುವಂಥದ್ದು. ಈ ಒಂದು ಇದರೊಳಗೆ 15-16ನೇ ಸಾಲಿನೊಳಗೆ ನಮಗೆ ಟಾರ್ಗೆಟು 25,70,000 ಕೊಟ್ಟಿದ್ದರು. ನಾವು ಅದರೊಳಗೆ 57,00,000 ನಾವು ಟಾರ್ಗೆಟನ್ನು ಅಚೀವ್ ಮಾಡಿದ್ದೀವಿ. ದೇಶದ ವಿವಿಧ ಪ್ರದೇಶಗಳಲ್ಲಿರುವ ಕೇಂದ್ರಗಳ ಸಾಧನೆಯನ್ನು ಪರಿಗಣಿಸಿ ಜೂನ್ 20ರಂದು ದೆಹಲಿಯಲ್ಲಿ ಆಯಾ ಕೇಂದ್ರಗಳ ವಾಣಿಜ್ಯ ವಿಭಾಗಗಳ ಕಾರ್ಯಕ್ರಮ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ರಾಜೇಂದ್ರ ಆರ್ ಕುಲಕರ್ಣಿ ಅವರು ಪ್ರಸಾರ ಭಾರತೀಯ ಸದಸ್ಯ ಎಸ್ ಪಾಂಡಾ ಅವರಿಂದ ಗೌರವವನ್ನು ಸ್ವೀಕರಿಸಿದ್ದಾರೆ. ಕಲಬುರಗಿ, ಯಾದಗಿರಿ ಮತ್ತು ಬೀದರ್ ಈ ಮೂರು ಜಿಲ್ಲೆಗಳ ಒಂದು ಜನತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಬಹಳ ಜನಗಳಿಗೆ ಬಹಳ ಸಂತೃಪ್ತಿ ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ, ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರ ಜೊತೆಗೆ ನಮಗೆ ಟಾರ್ಗೆಟ್ ಅಂತ ಇರ್ತದೆ, ಕಮರ್ಷಿಯಲ್ ಟಾರ್ಗೆಟು, ಒಂದು ವರ್ಷಕ್ಕೆ ನೀವು ಇಂತಿಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಹಣವನ್ನು ಗಳಿಸಬೇಕು ಅಂತಂತ ಹೇಳಿ. ಸೊ ಆ ಟಾರ್ಗೆಟ್ ವಿಚಾರಕ್ಕೆ ಬಂದಾಗ ಹೋದ ವರ್ಷ ನಮ್ಮ ಸ್ಟೇಷನ್ಗೆ, ನಮ್ಮ ಕೇಂದ್ರಕ್ಕೆ 25,70,000 ಟಾರ್ಗೆಟ್ ಇತ್ತು. ಗುಲ್ಬರ್ಗಾದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು, ಅವರು ಕೂಡ ನಮ್ಮನ್ನು ಕರೆದು ಈ ಭಾಗಕ್ಕೆ ಈಶಾನ್ಯದ ಎಸಿರಿ ಅಂತಂತ ಹೇಳಿ ಈ 6 ಜಿಲ್ಲೆಗಳ ಅಭಿವೃದ್ಧಿ ಕುರಿತಂತೆ ಪ್ರತಿ ಭಾನುವಾರ 1 ತಾಸಿನ ಕಾರ್ಯಕ್ರಮದಂತೆ 1 ವರ್ಷಕ್ಕೆ ನಮ್ಮ ಜೊತೆಗೆ ಅವರು MOU ಮಾಡಿಕೊಂಡ್ರು. ಅದರಿಂದ ನಮಗೆ ಬಹಳ ಒಳ್ಳೆಯ ಇನ್ಕಮ್ ಆಗಿದೆ. ಕಮರ್ಷಿಯಲ್ ಟಾರ್ಗೆಟು ನಮ್ಮದು, ನಮಗೇನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ದಾಟಿ ಹೋಗಿ ನಾವು ಭಾಳ ಮುಂದಕ್ಕೆ ಹೋದ್ವಿ. ಹೀಗಾಗಿ ನಮ್ಮ ಹೋದ ವರ್ಷದ ಒಂದು ಟಾರ್ಗೆಟನ್ನು ನಾವು 25,70,000 ಟಾರ್ಗೆಟನ್ನು ಮೀರಿ ನಾವು 57,40,000 ಹಣವನ್ನು ನಾವು ಗಳಿಸಿದ್ದೀವಿ ನಮ್ಮ ಕಾರ್ಯಕ್ರಮದ ಮುಖಾಂತರ. ಈ ಒಂದು ನಮ್ಮ ಪ್ರಯತ್ನದಲ್ಲಿ ಕೈ ಜೋಡಿಸಿ ನಾವು ಇಷ್ಟು ಹಣವನ್ನು ಗಳಿಸ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಒಂದು ಶ್ರಮ ಸಾರ್ಥಕವಾಗಿದೆ. ಅವರೆಲ್ಲರ ಸಹಕಾರವನ್ನು ನಾನು ಈ ಹೊತ್ತಿನಲ್ಲಿ ನೆನೆಯಬೇಕಾಗಿದೆ. ಈ ಗೌರವದಲ್ಲಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರ ಸೇರಿವೆ. ಸಮಾರಂಭದಲ್ಲಿ ಪ್ರಸಾರ ಭಾರತೀಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜವಾಹರ್ ಸರ್ಕಾರ್, ಆಕಾಶವಾಣಿಯ ಮಹಾನಿರ್ದೇಶಕ ಎಫ್ ಶೆಹರ್ಯಾರ್ ಹಾಗೂ ದೂರದರ್ಶನದ ಮಹಾನಿರ್ದೇಶಕಿ ಅಪರ್ಣಾ ವೈಶ್ಯರವರು ಉಪಸ್ಥಿತರಿದ್ದರು. ಈ ಸಾಧನೆಗೆ ಸಹಕರಿಸಿದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕಲಬುರಗಿ ಜಿಲ್ಲಾ ಪಂಚಾಯಿತಿ, ವಿವಿಧ ಅಭಿವೃದ್ಧಿ ಇಲಾಖೆಗಳು, ಖಾಸಗಿ ಜಾಹೀರಾತುದಾರರಿಗೆ ಮತ್ತು ಕೇಳುಗರಿಗೆ ವಾಣಿಜ್ಯ ಕಾರ್ಯಕ್ರಮ ಅಧಿಕಾರಿಯಾಗಿರುವ ರಾಜೇಂದ್ರ ಆರ್ ಕುಲಕರ್ಣಿಯವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾನು ಎಲ್ಲ ಕಾರ್ಯಕ್ರಮ ಸಿಬ್ಬಂದಿಯವರು ಇಲ್ಲಿದ್ದಾರೆ, ಇಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಏನಂತಂದರೆ ನಮ್ಮ ತಾಂತ್ರಿಕ ವಿಭಾಗದವರಾಯಿತು, ಆಮೇಲೆ ಮುಖ್ಯವಾಗಿ ನಮ್ಮ ಕೇಳುಗರು ಒಂದು SMS ಮುಖಾಂತರ ಆಗಲಿ ಅಥವಾ ಪತ್ರಗಳ ಮುಖಾಂತರ ನಮ್ಮ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ನಾವು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಜುಲೈ 25ರಿಂದ 31ರವರೆಗೆ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಜೀವನ ಕೌಶಲ್ಯ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ.
ಇಂದಿನ ಯುವ ಶಕ್ತಿಯೇ ನಾಳಿನ ಭವಿಷ್ಯದ ಅಡಿಗಲ್ಲು ಅದರಿಂದ ಯುವಕರಲ್ಲಿ ವ್ಯವಹಾರ ಕುಶಲತೆ ಸಕಾರಾತ್ಮಕ ಚಿಂತನೆ ಸಾಮಾಜಿಕ ಕುಶಲತೆ ಇತ್ಯಾದಿ ಬೆಳೆಸಿಕೊಳ್ಳಲು ಭಾರತ ಸರ್ಕಾರದ ಯುವ ಮಂತ್ರಾಲಯದ ಸಹಯೋಗದೊಂದಿಗೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಯುವ ಪ್ರಭಾಗವು 7 ದಿನಗಳ ವಸತಿ ರಹಿತ ಶಿಬಿರವನ್ನು 25ನೇ ಜುಲೈ 2016 ರಿಂದ 31ನೇ ಜುಲೈ 2016 ರವರೆಗೆ 18 ರಿಂದ 25 ವರ್ಷದ ಒಳಗಿನ ಯುವಕರಿಗಾಗಿ ತರಬೇತಿಯನ್ನು ಆಯೋಜಿಸಿದೆ ಯುವ ಸಮಸ್ಯೆಗಳಿಗೆ ಮನೋವೈಜ್ಞಾನಿಕ ಸಮಾಧಾನ ನೀಡಲಾಗುವುದು ಎಂದು ಬ್ರಹ್ಮಕುಮಾರಿ ವಿಜಯಬೇಹನ್ ರವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಭಾರತ ಸರ್ಕಾರದ ಯುವ ಮಂತ್ರಾಲಯ ಹಾಗೂ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ರಾಜ್ಯ ಯೋಗ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ನಿನ ಯುವ ಪ್ರಭಾಗದ ವತಿಯಿಂದ ಯುವಕರಿಗಾಗಿ ವಿಶೇಷ ಜೀವನ ಕೌಶಲ್ಯ ತರಬೇತಿ ಲೈಫ್ ಸ್ಕಿಲ್ ಟ್ರೈನಿಂಗ್ ಕಾರ್ಯಕ್ರಮವನ್ನು 7 ದಿನಗಳಿಗಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಆದರ್ಶ ನಗರದ ಸತ್ಯತೀರ್ಥ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರದಲ್ಲಿ ಜೀವನದ ಗುರಿಯ ನಿರ್ಧಾರ ಸಕಾರಾತ್ಮಕ ಪರಿವರ್ತನೆ ವ್ಯಕ್ತಿತ್ವ ವಿಕಸನ ಮುಂತಾದ ವಿಷಯಗಳ ಕುರಿತು ಉಚಿತ ತರಬೇತಿ ನೀಡಲಾಗುವುದು ಈ ಶಿಬಿರದಲ್ಲಿ ಭಾಗವಹಿಸುವವರು 7 ದಿನಗಳವರೆಗೆ ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆಯವರೆಗೆ ಶಿಬಿರದ ಸ್ಥಳದಲ್ಲಿಯೇ ಇರಬೇಕಾಗಿದೆ ಶಿಬಿರ ನಡೆಯುವ ಸ್ಥಳ ರಾಜಯೋಗ ಎಜುಕೇಶನ್ ಮತ್ತು ರಿಸರ್ಚ್ ಫೌಂಡೇಶನ್ನಿನ ಬ್ರಹ್ಮಕುಮಾರಿ ಸತ್ಯತೀರ್ಥ ಭವನ ಆದರ್ಶನಗರ ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಶೋಧ ಸಿರಿಕೃತಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ವತಿಯಿಂದ ಕನ್ನಡ ಸಾಹಿತ್ಯ ಶೋಧ ವಿಚಾರ ಸಂಕಿರಣ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಲೇಖನಗಳ ಸಂಗ್ರಹವಾಗಿರುವ ಶೋಧ ಸಿರಿ ಕೃತಿ ಬಿಡುಗಡೆ ಕಾರ್ಯಕ್ರಮವು ದಿನಾಂಕ 14/7/2016 ರಂದು ಬೆಳಿಗ್ಗೆ 11 ಗಂಟೆಗೆ ಹರಿಹರ ಸಭಾಂಗಣದಲ್ಲಿ ಜರುಗಿತು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಅವರು ಶೋಧ ಸಿರಿ ಕೃತಿಯನ್ನ ಬಿಡುಗಡೆಗೊಳಿಸಿದರು ಪ್ರೋತ್ಸಾಹದಾಯಕವಾಗಿ ಮಾಡತಕ್ಕಂತ ಒಂದು ಕಾರ್ಯಚಟುವಟಿಕೆ ತನ್ನನ್ನೇ ತಾನು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂತ ಡೀಪ್ ನಾಲೆಡ್ಜ್ ಸಂಶೋಧನೆ ಅಂತ ಹೇಳಿದರೆ ಸಾಹಿತ್ಯದಲ್ಲಿ ಇರಬಹುದು ವಿಜ್ಞಾನದಲ್ಲಿ ಇರಬಹುದು ಎಷ್ಟು ನಿಮ್ಮನ್ನು ನೀವು ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ತೀರಿ ಅಷ್ಟು ನೀವು ಒಳ್ಳೆಯ ಸಂಶೋಧಕರಾಗಿ ಪರಿಪಕ್ವವಾಗಲಿಕ್ಕೆ ಅವಕಾಶ ಆಗ್ತದೆ ಅಂತ ಸಂಶೋಧನೆ ಅಂದರೆ ರಿಸರ್ಚ್ ಆ ರಿಸರ್ಚಲ್ಲಿ ಒಂದು ಟಾಪಿಕನ್ನು ತಗೊಂಡು 4 ವರ್ಷಗಳ ಕಾಲ ಕೆಲವರು 5 ವರ್ಷಗಳ ಕಾಲ ಕೆಲವು 6 ವರ್ಷಗಳ ಕಾಲ ಸಂಶೋಧನೆ ಅಂತ ಮಾಡ್ತಕ್ಕಂಥ ಒಂದು ಆ ಸಂದರ್ಭ ಏನಿರ್ತದೆ ನೋಡುವಂಥವ್ರಿಗೆ ಕೇಳುವಂಥವ್ರಿಗೆ ಒಂದು ವಿಶೇಷ ಅನಿಸ್ಬೋದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಎಚ್ ಟಿ ಪೋತೇಜ್ ವಹಿಸಿದ್ದರು ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಜಿ ಪೂಜಾರ್ ಹಾಗೂ ಎಸ್ ಎಂ ಹಿರೇಮಠ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಬೆಳಗಿ ಶಿವಕುಮಾರ್ ಎಸ್ ಸಿಂಗೆ ಡಾಕ್ಟರ್ ಬಸವರಾಜ್ ಪೊಲೀಸ್ ಪಾಟೀಲ್ ಸೇರಿದಂತೆ ಇತರೆ ಹಲವಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ
ಯುನಿಕ್ ಸ್ಕೂಲ್ ನೀಡ್ಸ್ ಯುನಿಕ್ ಸ್ಕೂಲ್ ನೀಡ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲ್ಯಾಕ್ ಬೋರ್ಡ್ಗಳು ನೋಟಿಸ್ ಬೋರ್ಡ್ ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ಗಳು ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ ವರ್ಧಮಾನ್ ಐಕ್ಯೂ ಟಾಯ್ಸ್ ಓಕೆ ಪ್ಲೈ ಪ್ರಗತಿ ಸಿಸ್ಟಮ್ ನ್ಯೂಸ್ ಪೇಪರ್ ಮತ್ತು ಬುಕ್ಗಳ ಸ್ಟ್ಯಾಂಡ್ಗಳು ಸ್ಕೂಲ್ ಡೆಸ್ಕ್ ಪೋಡಿಯಂ ಇಜಲ್ ಸ್ಟ್ಯಾಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್ ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್ ಎಂಬಿ ನಗರ್ ಮೇನ್ ರೋಡ್ ಕಲಬುರಗಿ ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್ ಸೆಲ್ ನಂಬರ್ 9448577070ನವದೆಹಲಿಯ ಎಐಸಿಟಿಇಯಿಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್ ಮೆಕ್ಯಾನಿಕಲ್ ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ ಡಿಜಿಟಲ್ ಎಲೆಕ್ಟ್ರಾನಿಕ್ ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು ನುರಿತ ಅನುಭವಿ ಸಿಬ್ಬಂದಿ 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ ಎಸಿ ಸಭಾಂಗಣ ವೈಫೈ ಕನೆಕ್ಟಿವಿಟಿ ಬಸ್ ಸೌಕರ್ಯ ಕರಿಯರ್ ಗೈಡ್ಸ್ ಸೆಲ್ ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್ ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್ ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846 ಡೀನ್ 9243219188 ದೂರವಾಣಿ 08472273657 ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅನುದಾನದಲ್ಲಿ ಅಂಗವಿಕಲ ಪದವೀಧರನಿಗೆ ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಲಾಯಿತು ಪದವೀಧರ ಅಂಗವಿಕಲರಾಗಿರುವಂತಹ ಮಲ್ಲಿಕಾರ್ಜುನ್ ಖಂಡೇಕರ್ ಎಂಬ ವಿದ್ಯಾರ್ಥಿಗೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ 2016-17 ಸಾಲಿನ ಅನುದಾನದಲ್ಲಿ ಅತನೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಭೈರಮಡಗಿ ಗ್ರಾಮದಲ್ಲಿ ವಿದ್ಯಾವಂತರಾಗಿರುವ ಕಾರಣ ತ್ರಿಚಕ್ರ ವಾಹನವನ್ನು ವಿತರಿಸಲಾಯಿತು ಪದವೀಧರ ಅಂಗವಿಕಲವಾದಂಥ ಮಲ್ಲಿಕಾರ್ಜುನ ಖಂಡೇಕರ್ ಭೈರಮಡಿಗಿಯವರಿಗೆ ಜಿಲ್ಲಾ ಪಂಚಾಯತದ ಅಧ್ಯಕ್ಷರ ಅನುದಾನದಲ್ಲಿ ಅತ್ನೂರು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಭೈರಮಡಿಗಿ ಗ್ರಾಮಕ್ಕೆ ಒಂದು ವಿದ್ಯಾವಂತನಾದ ಹುಡುಗನಿಗೆ ತ್ರಿಚಕ್ರ ವಾಹನವನ್ನು ಕೊಡಲಾಗ್ತಿದೆ ಇವತ್ತಿನ ದಿವಸ 2016-17 ಸಾಲಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅನುದಾನದಲ್ಲಿ ತ್ರಿಚಕ್ರ ವಾಹನ ಮಲ್ಲಿಕಾರ್ಜುನ್ ಒಳ್ಳೆಯ ವಿದ್ಯಾವಂತರು ಇದೊಂದು ಇವತ್ತು ಅವ್ರಿಗೆ ಗಾಡಿ ಕೊಟ್ಟಿದ್ದು ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತು ಒಬ್ಬ ಅಂಗವಿಕಲ ಆದರೂ ಕೂಡ ಒಳ್ಳೆಯ ವಿದ್ಯಾವಂತ ಮತ್ತು ಡಿಗ್ರಿ ಹೊಂದಿದಂಥ ವಿದ್ಯಾರ್ಥಿ ಇದನ್ನಿಂತ ಮುಂದೆ ಉದಾಹರಣೆ ಏನಪ್ಪ ಇದ್ರ ಬಗ್ಗೆದಾಗ ಅಂತಂದ್ರೆ ಮುಂದೆ ಯಾರು ಒಳ್ಳೆ ರೀತಿದಾಗ ವಿದ್ಯಾಭ್ಯಾಸ ಮಾಡ್ತಾರೆ ಇಂಥ ಅಂಗವಿಕಲ ಇದ್ದರೂ ಕೂಡ ಅವ್ರಿಗೂ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಸಹಕಾರ ಮಾಡ್ತೀವೆಂಬ ಉದ್ದೇಶ ಇಟ್ಟು ಇವತ್ತು ಈ ವಾಹನವನ್ನು ಅವ್ರಿಗೆ ಮಲ್ಲಿಕಾರ್ಜುನ ಅವರಿಗೆ ಕೊಡಲಾಗಿದೆ ನಡೀಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ ಭಾಳ ತ್ರಾಸಾಗ್ತಿತ್ತು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಗಾಡಿ ಕೊಟ್ಟಿದ್ದು ಚಲೋ ಆಗಿದೆ ನನಗೆ ಮುಂದಿನ ಉಪಜೀವನಕ್ಕಾಗಿ ಸಹಕಾರಿಯಾಗಿದೆ ನನಗೆ ತುಂಬ ಸಂತೋಷ ಇದರಂತೆ ಬದುಕಲು ಸಂತೋಷವಾಗ್ತದೆ ನನಗೆ ಬೈಕ್ ಪಡೆದ ಪದವೀಧರ ತಮ್ಮ ಸಂತೋಷವನ್ನು ಹಂಚಿಕೊಂಡರು ಈ ವೇಳೆ ಜಿಲ್ಲಾ ಪಂಚಾಯತ್ನ ಹಲವು ಜನ ಸದಸ್ಯರು ಉಪಸ್ಥಿತರಿದ್ದರು ಡೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಇಂಜಿನಿಯರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಕೇದಾರಲಿಂಗ ಹಿರೇಮಠ ಆಗ್ರಹಿಸಿದ್ದಾರೆ
ಏರಿಯಲ್ ಫ್ಯೂಸ್ ಬೋರ್ಡ್ ಮತ್ತು ಟ್ರಾನ್ಸ್ಫಾರ್ಮರ್ ಫಿನಿಷಿಂಗ್ ಕಾಮಗಾರಿಗಳಿಗೆ ಕೆಟಿಪಿಪಿ ಕಾಯ್ದೆಯಂತೆ ಟೆಂಡರ್ ಕರೆಯದೆ ಸುಮಾರು 110.75 ಕೋಟಿ ರೂಪಾಯಿಗಳಷ್ಟು ತುಂಡು ಗುತ್ತಿಗೆ ಮುಖಾಂತರ ಕಾಮಗಾರಿ ನಿರ್ವಹಿಸುವಂತೆ ಆದೇಶ ನೀಡಿರುವ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿರುವ ಮುಖ್ಯ ಇಂಜಿನಿಯರ್ ಅವರನ್ನ ಅಮಾನತುಗೊಳಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಜಿಲ್ಲಾ ರೈತ ಹೋರಾಟ ಸಮಿತಿಯ ಅಧ್ಯಕ್ಷ ಕೇದಾರ್ ಲಿಂಗಯ್ಯ ಹಿರೇಮಠ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇಡೀ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ನಡೆಯದೇ ಇರುವಂಥ ಒಂದು ದೊಡ್ಡ ಹಗರಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಆ ಹಗರಣದ ವಿವರಗಳನ್ನು ಇವತ್ತು ದಾಖಲಿಸಲಿರುವ ಸೋದರಿಗಳೇ ತಮಗೆ ಗೊತ್ತಿದೆ. ಕರ್ನಾಟಕ ಪಾರದರ್ಶಕ ಕಾಯ್ದೆ ಪ್ರಕಾರ ಯಾವುದೇ ಇಲಾಖೆಯಲ್ಲಿ ಕ್ರೀಡಾಬುದ್ಧಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಯಾವುದೇ ಕೆಲಸಗಳನ್ನು 500,000ಕ್ಕಿಂತಲೂ ಹೆಚ್ಚಿನ ಕೆಲಸ ಇದ್ದರೆ ಟೆಂಡರ್ ಕರೀಬೇಕು ಅನ್ನುವಂಥ ಸ್ಪಷ್ಟವಾದಂಥ ನಿಯಮನೆ ಅವರು ಕಾನೂನು ತಿದ್ದುಪಡಿಯಲ್ಲ. ಆದರೆ ಇಲ್ಲಿ ಕಲಬುರಗಿಯಲ್ಲಿ ಇವತ್ತೇನೋ ಜೆಸ್ಕಾಮ್ ಇದೆ, ಕಲಬುರಗಿ ವಿದ್ಯುತ್ ನಿಗಮ ಇದೆ, ಸುಮಾರು 220 ಕೋಟಿ ರೂಪಾಯಿ ಕೆಲಸಗಳನ್ನು ತುಂಡು ಗುತ್ತಿಗೆ ಮೇಲೆ ಕೊಟ್ಟಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೇದಾರ್ ಲಿಂಗಯ್ಯ ಹಿರೇಮಠ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ದೇವರಾಜ್ ಅರಸು ಶತಜಯಂತಿ ಆಚರಣೆ ಸಂದರ್ಭದಲ್ಲಿ ಎರಡನೇ ಸುತ್ತಿನ ಭೂ ಸುಧಾರಣೆಗಾಗಿ ಹೊಸ ಚಳುವಳಿ ಆರಂಭವಾಗಿದೆ ಎಂದು ಸಿರಿಮನಿ ನಾಗರಾಜ್ ತಿಳಿಸಿದ್ದಾರೆ. ಇದೇ ಆಗಸ್ಟ್ 20ರಂದು ರಾಜ್ಯ ಸರ್ಕಾರ ಅದ್ದೂರಿಯಾಗಿ ನಡೆಸಲು ಸಿದ್ದತೆ ನಡೆಸಿರುವ ದೇವರಾಜ್ ಅರಸು ಶತಜಯಂತಿ ಆಚರಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಎರಡನೇ ಸುತ್ತಿನ ಪರಿಣಾಮಕಾರಿಯಾದ ಭೂ ಸುಧಾರಣೆಗಾಗಿ ಹೊಸ ಚಳುವಳಿಯೊಂದು ಆರಂಭಗೊಂಡಿದೆ ಎಂದು ಸಿರಿಮನೆ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕೆಲವಾದರೂ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಭೂ ಮಿತಿಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಅದು ಯಾವುದನ್ನು ಸರ್ಕಾರ ಈಡೇರಿಸಲಿಲ್ಲ. ಇವತ್ತು ಮತ್ತೆ ಭೂಮಿಯನ್ನು ಜನರ ಕೈಯಿಂದ, ರೈತರ ಕೈಯಿಂದ ತಪ್ಪಿಸಿ ದೊಡ್ಡ ಬಂಡವಾಳಶಾಹಿಗಳ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಕೈಗೆ ಕೊಡೋ ಪ್ರಯತ್ನ ಮಾಡ್ತಿದೆ. ಅದು ರಿವರ್ಸ್ ಆಗಬೇಕು, ನಿಜವಾಗಿ ಹುಡುಗವರಿಗೆ ಕೈಗೆ ಭೂಮಿ ಸಿಗಬೇಕು. ಪ್ರತಿಯೊಂದು ಕುಟುಂಬಕ್ಕೂ ಕೃಷಿ ಮೇಲೆ ಅವಲಂಬಿಸಿರುವಂಥ ಹಳ್ಳಿಗಳಿರುವಂಥ ಪ್ರತಿಯೊಂದು ಕುಟುಂಬಕ್ಕೂ ಕನಿಷ್ಠ 5 ಎಕರೆ ಭೂಮಿ ತರಬೇಕು, ಅದನ್ನು ಕೃಷಿಗಾಗಿ ಬಳಸೋ ರೀತಿಯಲ್ಲಿ ನಿಬಂಧನೆ ಸಹಿತವಾಗಿ, ಮತ್ತು ಮನೆ ನಿವೇಶನ ಇಲ್ಲದವರಿಗೆ ಮನೆ ನಿವೇಶನಗಳನ್ನು ಕೊಡಬೇಕು, ಕೃಷಿಗೆ ಉತ್ತೇಜನ ಕೊಡಬೇಕು, ಅದಕ್ಕೆ ಬೆಂಬಲ ಎಲ್ಲ ರೀತಿ ಕೊಡಬೇಕು ಅಂತ ಒಂದು ಪ್ರಧಾನವಾದ ಡಿಮ್ಯಾಂಡ್ ಬೇಡಿಕೆ. ಮತ್ತು ರೈತರ ನೀರಾವರಿ, ವೈಜ್ಞಾನಿಕ ಬೆಲೆ, ಮತ್ತು ಸಾಲ ನೀತಿ ಎಲ್ಲ ವಿಷಯದಲ್ಲಿ ಪರಿಷ್ಕರಣೆ ಆಗಬೇಕು. ರೈತರು ಬಗರಕ್ಕೂ ಅಂದರೆ ಅಕ್ರಮವಾಗಿ ಸಾಗುವಳಿ ಮಾಡ್ತಿರುವಂಥ ಭೂಮಿಯನ್ನು ಅವರೇ ಮಂಜೂರು ಮಾಡಬೇಕು. ದೊಡ್ಡ ದೊಡ್ಡ ಭೂಗಳರು ಕಬಳಿಕೆ ಮಾಡಿದ್ದಾರೆ, ಭೂಮಿ ಕಬಳಿಕೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸಾವಿರಾರು ಎಕರೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ, ಅಂತ ತೆರವು ಮಾಡಿ ಬಡ ಜನರಿಗೆ ಹಚ್ಚಬೇಕು ಅಂತ ಪರಿಸರ ಅಭಿವೃದ್ಧಿ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಕೊಂಡು ಆಗಸ್ಟ್ 20ಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅದು ಮುಂಚಿತವಾಗಿ ಜುಲೈ 20ಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಈ ಹಕ್ಕೋತಾಯ ಪತ್ರ ಅಂತ ನಿಮಗೆ ಸೇರಿಸ್ತೀವಿ, ಇದನ್ನು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮತ್ತು ಶಾಸಕರು MP ಮೂಲಕ ತಲುಪಿಸ್ತಾ ಇದ್ದೀವಿ. ಹಕ್ಕೊತ್ತಾಯಗಳನ್ನು ಒಳಗೊಂಡ ಮನವಿ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ, ಕಂದಾಯ, ವಸತಿ ಮತ್ತು ಅರಣ್ಯ ಸಚಿವರಿಗೆ ಸಲ್ಲಿಸಲಾಗಿದೆ. ಅವುಗಳ ಈಡೇರಿಕೆಗಾಗಿ ರಾಜ್ಯಾದ್ಯಂತ ಚಳುವಳಿಯನ್ನು ಆರಂಭಿಸಲಾಗುತ್ತಿದ್ದು, ಜುಲೈ 20ರಂದು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಧರಣಿ ನಡೆಸಿ ನಂತರ ಎಲ್ಲಾ ಶಾಸಕರಿಗೂ MPಗಳಿಗೂ ಮನವಿ ಸಲ್ಲಿಸಿ ಸರ್ಕಾರದ ಮೇಲೆ ಒತ್ತಾಯ ತರುವಂತೆ ಆಗ್ರಹಿಸಲಾಗುವುದು. ಆಗಸ್ಟ್ 20ರಂದು ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದ್ದು, ಅಂದು ರಾಜ್ಯದ ಎಲ್ಲಾ ಕಡೆಗಳಿಂದ ಅರಸು ಶತಜಯಂತಿ ಕಾರ್ಯಕ್ರಮದತ್ತ ಬಡವರು, ಭೂಮಿ ಮತ್ತು ನಿವೇಶನ ರಹಿತರು ಹರಿದು ಬರಲಿದ್ದಾರೆ ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿರಿಮನೆ ನಾಗರಾಜ್ ಸೇರಿದಂತೆ ಮಾಜಿ ಕಾರ್ಮಿಕ ಸಚಿವ SK ಕಾಂತಾರ ಅವರು ಉಪಸ್ಥಿತರಿದ್ದರು. ಜುಲೈ 17ರಂದು ರಂಗ ನಿರ್ದೇಶಕ LBK ಅಲ್ದಾಳ್ ಅವರಿಗಾಗಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ.
ಜಾತಿ ಮುಖ್ಯವಲ್ಲ, ಧರ್ಮ ಮುಖ್ಯವಲ್ಲ, ಮಾನವೀಯ ಬದುಕು ಮುಖ್ಯ, ಪ್ರೀತಿ ಅಂತಃಕರಣೆ ಅನುಕಂಪದ ಬದುಕು ಮುಖ್ಯವೆಂದು ಸಾರಿದ ಎಲ್ಬಿಕೆ ಅಲ್ದಾಳ್ರವರು ಜನ್ಮ ಪಡೆದಿದ್ದು ಮುಸ್ಲಿಂ ಸಮಾಜದಲ್ಲಾದರೂ ಬದುಕಿದ್ದು ಶರಣರ ತತ್ವಗಳನ್ನು ಅಳವಡಿಸಿಕೊಂಡು ಅವರ ಭಾವೈಕ್ಯತೆಯ ಬದುಕು ಆದರ್ಶವಾದದ್ದು. ಇಂತಹ ಒಬ್ಬ ಸಾಹಿತಿ, ರಂಗ ನಿರ್ದೇಶಕ, ರಂಗ ಜಂಗಮನಿಗೀಗ 80ರ ಸಂಭ್ರಮ. ರವಿವಾರ ದಿನಾಂಕ 17/7/2016 ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ನ ಸಭಾಂಗಣದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಹಮ್ಮಣ ಅರ್ಪಿಸುವ ಕಾರ್ಯಕ್ರಮವನ್ನ ಅಭಿನಂದನಾ ಸಮಿತಿ ಆಯೋಜಿಸಿದ್ದು, ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಅಲ್ದಾಳ್ರ ಕೃತಿಗಳ ಪ್ರದರ್ಶನ ಜರುಗುತ್ತಿದೆ. ಅಲ್ಲದೆ ಅವರ ಸಾಕ್ಷ್ಯಚಿತ್ರ ಕೂಡ ತೋರಿಸಲಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಸೇವೆ ಅಪರೂಪವಾಗಿರ್ತಕ್ಕಂಥದ್ದು. ನಾಟಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಹಿರಿಯ ಕಲಾವಿದ, ಸಾಹಿತಿ ಅಂಥವರ ಅಭಿನಂದನಾ ಕಾರ್ಯಕ್ರಮವನ್ನು ನಾಳೆ ಬರುವ 17ನೇ ತಾರೀಕಿನ ದಿವಸ ಚೇಂಬರ್ ಆಫ್ ಕಾಮರ್ಸಿನಲ್ಲಿ ಆ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಎಲ್ ವಿ ಕೆ ಅಲ್ದಾಳ್ ಅವರು ಯಾವುದೇ ಒಂದು ಜಾತಿಗಾಗಲಿ, ಯಾವುದೇ ಒಂದು ಧರ್ಮಕ್ಕಾಗಲಿ, ಯಾವುದೇ ಕ್ಷೇತ್ರಕ್ಕೆ ಅಂಟುಕೊಂಡಿರ್ತಕ್ಕಂಥ ಸಾಹಿತಿಗಳಲ್ಲವರು. ಅವರು ಹುಟ್ಟಿರ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಅದು ಹಿಂದೂ ಧರ್ಮಕ್ಕಾಗಲಿ, ನಮ್ಮ ವೀರಶೈವ ಧರ್ಮಕ್ಕಾಗಲಿ ಅವರ ಅಪಾರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಹಿರಿಯ ಸಾಹಿತಿ. ಅದೇ ದಿನ ಸಂಜೆ ಶಿವಶರಣೆ ಅಕ್ಕಮಹಾದೇವಿ ನಾಟಕ ಗದುಗಿನ ಕುಮಾರೇಶ್ವರ ಕೃಪಾ ಪೋಷಿತ ತಂಡದಿಂದ ನಡೆಯಲಿದೆ. ಈ ನಾಟಕದಲ್ಲಿ ಅಕ್ಕಮಹಾದೇವಿ ಪಾತ್ರದಲ್ಲಿ ಅಭಿನಯಿಸುವ ಮಹಾದೇವ್ ಒಬ್ಬ ಅದ್ಭುತ ಪ್ರತಿಭಾನ್ವಿತ ನಟರಾಗಿದ್ದಾರೆ. ಉಳಿದ ಪಾತ್ರಧಾರಿಗಳು ಕೂಡ ಅಷ್ಟೇ ಆಕರ್ಷಕವಾಗಿದ್ದಾರೆ. ಈ ರಂಗ ಜಂಗಮನ ಸಂಭ್ರಮದಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಉಪಸ್ಥಿತಿ ಮುಖ್ಯವೆಂದು ತಾವು ಭಾವಿಸಿರುವುದಾಗಿ ಇದೇ ವೇಳೆ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಚನ್ನಬಸಯ್ಯ ಸ್ವಾಮಿ, ಸ್ಥಾವರ್ಮಠ್, ಸುಭಾಷ್ ಚಂದ್ರ ಪಾಟೀಲ್, ರೇವಣಸಿದ್ಧ ಶಿವಾಚಾರ್ಯರು, ಎಲ್ಬಿಕೆ ಅಲ್ದಾಳ್ ಅಭಿನಂದನಾ ಸಮಿತಿಯ ಅಧ್ಯಕ್ಷ ಅಶೋಕ್ ಸಾಹು, ಕಾರ್ಯದರ್ಶಿ ಗವೀಶ್ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಮಾಲೋಚನಾ ಸಭೆ. ಸರ್ಕಾರಿ ಯೋಜನೆಗಳ ಸದ್ಬಳಕೆಗಾಗಿ ನಡೆದ ಸಭೆ ಅಧ್ಯಕ್ಷತೆ ವಹಿಸಿದ ಸುವರ್ಣ ಮಲಾಜಿ. ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ಅಭೂತಪೂರ್ವ ಸಾಧನೆ. 2015-16 ಸಾಲಿನ ಹಣಕಾಸು ವರ್ಷದಲ್ಲಿ 57.43 ಲಕ್ಷ ಆದಾಯ ಗಳಿಕೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಜೀವನ ಕೌಶಲ ತರಬೇತಿ ಶಿಬಿರ. 18-25 ವರ್ಷದ ಯುವಕರಿಗಾಗಿ ಜುಲೈ 25-31 ಶಿಬಿರದ ಆಯೋಜನೆ. ಸಂಶೋಧನಾ ವಿದ್ಯಾರ್ಥಿಗಳ ಲೇಖನಗಳ ಸಂಗ್ರಹ ಶೋಧಸಿರಿ ಕೃತಿ ಬಿಡುಗಡೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹರಿಹರ ಸಭಾಂಗಣದಲ್ಲಿ ಸಮಾರಂಭದ ಆಯೋಜನೆ. ಅತನೂರು ಮತಕ್ಷೇತ್ರದ ಭೈರಮಡಗಿ ಪದವೀಧರ ಅಂಗವಿಕಲನಿಗೆ ತ್ರಿಚಕ್ರ ವಾಹನ ವಿತರಣೆ. ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ 2015-16 ಸಾಲಿನ ಅನುದಾನದಲ್ಲಿ ವಾಹನದ ವಿತರಣೆ. ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಮುಖ್ಯ ಇಂಜಿನಿಯರ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಒತ್ತಾಯ. ಜಿಲ್ಲಾ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೇದಾರಲಿಂಗ ಹಿರೇಮಠ ಆಗ್ರಹ. ಆಗಸ್ಟ್ 20 ನಡೆಯಲಿರುವ ದೇವರಾಜ್ ಅರಸು ಶತ ಜಯಂತಿ ಆಚರಣೆ. ಆಚರಣೆ ಸಂದರ್ಭದಲ್ಲಿ 2ನೇ ಸುತ್ತಿನ ಭೂ ಸುಧಾರಣೆ ಚಳವಳಿ ಆರಂಭ ಎಂದ ಸಿರಿಮನಿ ನಾಗರಾಜ್. ಜುಲೈ 17 ರಂಗ ನಿರ್ದೇಶಕ ಎಲ್ಬಿಕೆ ಅಲ್ದಾಳ್ ಅವರಿಗಾಗಿ ಅಭಿನಂದನಾ ಸಮಾರಂಭ. ಕಲಬುರಗಿಯ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸಮಾರಂಭದ ಆಯೋಜನೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. We'll be right back.
ಜ್ಯುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಯುನಿಕ್ ಸ್ಕೂಲ್ ನೇಮ್ಸ್ ಯುನಿಕ್ ಸ್ಕೂಲ್ ನೇಮ್ಸ್ ಮಕ್ಕಳಿಗಾಗಿ ಓದಲು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ತರಹದ ಸಾಮಗ್ರಿಗಳ ಬೃಹತ್ ಮಳಿಗೆ ಈಗ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಕಲಬುರಗಿ ನಗರದ ಎಂಬಿ ನಗರ ಮೇನ್ ರೋಡ್ ನಲ್ಲಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಗ್ರೀನ್ ವೈಟ್ ಬ್ಲಾಕ್ ಬೋರ್ಡ್ ಗಳು ನೋಟಿಸ್ ಬೋರ್ಡ್ ಸಿರಾಮಿಕ್ ಗ್ರೀನ್ ಮತ್ತು ವೈಟ್ ಬೋರ್ಡ್ ಗಳು ಸ್ಕಾಲರ್ ಕಂಪನಿಯ ಮ್ಯಾಗ್ನೆಟಿಕ್ ಬೋರ್ಡ್ ಲಭ್ಯವಿದೆ ವರ್ಧಮಾನ್ ಐಕ್ಯು ಟಾಯ್ಸ್ ಓಕೆ ಪ್ಲೈ ಪ್ರಗತಿ ಸಿಸ್ಟಮ್ ನ್ಯೂಸ್ ಪೇಪರ್ ಮತ್ತು ಬುಕ್ ಗಳ ಸ್ಟ್ಯಾಂಡ್ ಗಳು ಸ್ಕೂಲ್ ಡೆಕ್ಸ್ ಪೋಡಿಯಂ ಇಜಲ್ ಸ್ಟ್ಯಾಂಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಸ್ಟ್ಯಾಂಡ್ ಪ್ರೊಜೆಕ್ಟರ್ ಮತ್ತು ಇನ್ನೂ ಅನೇಕಾನೇಕ ವಸ್ತುಗಳ ಭಂಡಾರ ನಮ್ಮಲ್ಲಿ ದೊರೆಯುತ್ತದೆ ಸಣ್ಣ ಮಕ್ಕಳಿಗಾಗಿ ಜ್ಞಾನ ದರ್ಶನ ಹಾಗೂ ದೈಹಿಕ ಮನೋರಂಜನೆಯ ಜೊತೆಗೆ ಜಾರುವ ಬಂಡಿ ವಿಶೇಷವಾಗಿ ನಮ್ಮ ಸ್ಟೋರ್ಸ್ ನಲ್ಲಿ ಸಿಗುತ್ತದೆ ಚಿಕ್ಕ ಮಕ್ಕಳ ಕುದುರೆ ಆಟಿಕೆ ಮತ್ತು ಸೈಕಲ್ಗಳು ಲಭ್ಯ ಖರೀದಿಸಲು ತಪ್ಪದೆ ಭೇಟಿ ಕೊಡಿ ಯುನಿಕ್ ಸ್ಕೂಲ್ ನೀಡ್ಸ್ ಎಂಬಿ ನಗರ್ ಮೇನ್ ರೋಡ್ ಕಲಬುರಗಿ ನಿಮ್ಮ ಮಕ್ಕಳ ಆಟ ಪಾಠದ ನೀಡ್ಸ್ ಗಾಗಿ ಕರೆ ಮಾಡಿ ಯುನಿಕ್ ಸ್ಕೂಲ್ ನೀಡ್ಸ್ ಸೆಲ್ ನಂಬರ್ 9448577070ನವದೆಹಲಿಯ ಎಐಸಿಟಿಇಯಿಂದ ಮಾನ್ಯತೆ ಪಡೆದ ಮತ್ತು ವಿಟಿಯು ಬೆಳಗಾವಿಯಿಂದ ಅಂಗೀಕೃತಗೊಂಡಿರುವ ಅಪ್ಪ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಲಬುರಗಿಯಲ್ಲಿ 2016-17 ಸಾಲಿನ ಶೈಕ್ಷಣಿಕ ವರ್ಷದ ತಾಂತ್ರಿಕ ಕೋರ್ಸ್ಗಳಾದ ಸಿವಿಲ್ ಮೆಕ್ಯಾನಿಕಲ್ ಇಎಂಸಿ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಎಂಟೆಕ್ನ ನ್ಯಾನೋ ಟೆಕ್ನಾಲಜಿ ಡಿಜಿಟಲ್ ಎಲೆಕ್ಟ್ರಾನಿಕ್ ವಿಎಲ್ಎಸ್ಐ ಅಂಡ್ ಎಂಬಿಡೆಡ್ ಸಿಸ್ಟಮ್ಸ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಂಡ್ ಇಂಜಿನಿಯರಿಂಗ್ ಮತ್ತು ಸಿಎಸ್ ಅಂಡ್ ಇಂಜಿನಿಯರಿಂಗ್ ಆಗಿ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯಲ್ಲಿನ ಸೌಲಭ್ಯಗಳು ನುರಿತ ಅನುಭವಿ ಸಿಬ್ಬಂದಿ 24 ಗಂಟೆಗಳ ಕಾಲ ಎಸಿ ಗ್ರಂಥಾಲಯ ಹವಾನಿಯಂತ್ರಿತ ತರಗತಿಯ ಕೋಣೆಗಳು ಮತ್ತು ಪ್ರಯೋಗಾಲಯ ಎಸಿ ಸಭಾಂಗಣ ವೈಫೈ ಕನೆಕ್ಟಿವಿಟಿ ಬಸ್ ಸೌಕರ್ಯ ಕರಿಯರ್ ಗೈಡ್ಸ್ ಸೆಲ್ ತರಬೇತಿ ಮತ್ತು ಪ್ಲೇಸ್ಮೆಂಟ್ ಸೆಲ್ ವಿದ್ಯಾರ್ಥಿಗಳ ಪ್ರತಿದಿನದ ಶೈಕ್ಷಣಿಕ ಪ್ರಗತಿಯನ್ನು ಪಾಲಕರಿಗೆ ತಿಳಿಸಲಾಗುವುದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 41,600 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುವುದು 31 ಕೈಗಾರಿಕಾ ಕಂಪನಿಗಳಿಗೆ 202 ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ ಕ್ರೀಡಾ ಚಟುವಟಿಕೆಗಳಿಗಾಗಿ ಬೃಹತ್ತಾದ ಆಟದ ಮೈದಾನ ಹಚ್ಚು ಹಸಿರು ಗಿಡ ಮರ ಹುಲ್ಲು ಹಾಸಿಗೆಗಳಿಂದ ಕೂಡಿದ ಪ್ರಶಾಂತವಾದ ವಾತಾವರಣದ ಕಾಲೇಜ್ ಕ್ಯಾಂಪಸ್ ಪ್ರವೇಶ ಪಡೆಯಲು ಸಂಪರ್ಕಿಸಿ ಪ್ರಾಂಶುಪಾಲರು 9845020846 ಡೀನ್ 9243219188 ದೂರವಾಣಿ 08472273657